ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಸೊ ದರ್ಶನ್ ಸರ್ ಅವರ, ಡಿ ಬಾಸ್ ಅವರ ಪ್ರಾಣಿ ಪ್ರೀತಿ ಬಗ್ಗೆ ನಾವೆಲ್ಲರೂ ಕೇಳಿದೀವಿ ಅಲ್ವಾ? ಸೊ ಅವರು ಪ್ರಾಣಿಗಳನ್ನ ಎಷ್ಟು ಪ್ರೀತಿಸ್ತಾರೆ, ಹಾಗೆ ಅವರ ಫಾರ್ಮ್ ಹೌಸ್ ಅಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಒಂದು ಪ್ರಾಣಿಗಳನ್ನ ಕೂಡ ಸಾಕಿದ್ದಾರೆ. ಕುರಿ ಆಗಿರ್ಬೋದು, ಕುರಿಗಳಾಗಿರ್ಬೋದು, ಹಾಗೆ ಹಸುಗಳಾಗಿರ್ಬೋದು, ಹಳ್ಳಿಕರಾಗಿರ್ಬೋದು, ಈ ರೀತಿ ಎಲ್ಲ ರೀತಿಯಾದಂತಹ ಒಂದು ಪ್ರಾಣಿಗಳನ್ನು ಕೂಡ ಸಾಕಿದ್ದಾರೆ. ತುಂಬಾ ಒಂದು ಪ್ರಾಣಿಗಳಿಗೆ ಕನ್ಸರ್ನ್ ತೋರಿಸೋದಾಗಿರ್ಬೋದು, ಪ್ರೀತಿ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ತುಂಬಾನೇ ದರ್ಶನ್ ಸರ್ ಪ್ರಾಣಿಗಳಿಗೆ ತುಂಬಾ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಪ್ರಾಣಿ ಪ್ರಿಯರು ಅಂತಾನೆ ಹೇಳ್ಬೋದು ಅಲ್ವಾ? ಸೊ ಅಷ್ಟೇ ಅಲ್ಲದೆ ಬೇಸಿಗೆ ಬಂತು ಅಂತಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆ ಕಾಲದಲ್ಲಿ ನೀರಿಡಿ ಅಂತ ಹೇಳುವಂತಹ ನಾಯಕ ಯಾರಾದ್ರೂ ಒಬ್ರು ಇದ್ದಾರೆ ಅಂತಂದ್ರೆ ಅದು ದರ್ಶನ್ ಸರ್ ಅಂತಾನೆ ಹೇಳ್ಬೋದು. ಬೇಸಿಗೆನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗದೆ ಇರುವ ಕಾರಣದ್ವಾಗಿ ವಿಡಿಯೋ ಮುಖಾಂತರ ಬಂದು ಪ್ರಾಣಿ ಪಕ್ಷಿಗಳಿಗೆ ನೀರಿಡಿ ಅಂತ ಕೂಡ ಹೇಳಿದಂತಹ ಉದಾಹರಣೆಗಳು ಸಾಕಷ್ಟು ಇದೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ಅಂತಂದ್ರೆ ದರ್ಶನ್ ಸರ್ ಅವರು ಹಳ್ಳಿ ಕಾರ್ ಮೇಲೆ ಇಟ್ಟಿರುವಂತಹ ಪ್ರೀತಿ ಏನು ಅಂತ ನಿಮ್ಗೆಲ್ಲ ಈಗಾಗಲೇ ಗೊತ್ತಿದೆ. ಈಗಾಗಲೇ ಅವ್ರ ಹಳ್ಳಿ ಕಾರ್ ಹೋರಿಗಳನ್ನ ಅವರ ಫಾರ್ಮ್ ಹೌಸ್ ಅಲ್ಲಿ ಸಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಈಗ ದರ್ಶನ್ ಸರ್ ಏನು ಅಂತಂದ್ರೆ ಮತ್ತೆ ಬೇರೆ ಒಂದು ಜೊತೆ ಹಳ್ಳಿಕರ್ ಎತ್ತುಗಳು ಬೇಕು, ನಾನು ಇನ್ನೂ ಹೆಚ್ಚಾಗಿ ಹಳ್ಳಿಕರ್ ಎತ್ತುಗಳನ್ನ ಸಾಕ್ತೀನಿ ಅನ್ನುವಂತಹ ಒಂದು ಮಾತನ್ನ ವ್ಯಕ್ತಪಡಿಸಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಹಳ್ಳಿಕರ್ ಎತ್ತುಗಳನ್ನ ಸಾಕ್ಬೇಕು ಅಂತ ರಾಹುಲ್ ಅವ್ರ ಹತ್ರ ಹೇಳಿದ್ರು. ಚೆನ್ನಾಗಿರುವಂತಹ ಒಂದ್ ಜೊತೆ ಹಳ್ಳಿಕರ್ ಕರುಗಳನ್ನ ಕೊಡಿಸು ಅಂತ ರಾಹುಲ್ ಅವ್ರಿಗೆ ಹೇಳಿದ್ರು. ಸೊ ಹಾಗಾಗಿ ರಾಹುಲ್ ಅವರು ಕೂಡ ತುಂಬಾ ಹುಡುಕಿ ದರ್ಶನ್ ಸರ್ಗೆ ಇಷ್ಟ ಆಗೋ ರೀತಿನಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಕರುಗಳನ್ನ ಹುಡುಕಿ ಸೆಲೆಕ್ಟ್ ಮಾಡಿದ್ದಾರೆ. ಈಗ ದರ್ಶನ್ ಸರ್ ಫಾರ್ಮ್ ಹೌಸ್ಗೆ ಹೋಗೋದಕ್ಕೆ ರೆಡಿ ಆಗಿರುವಂತಹ ಒಂದು ಹಳ್ಳಿಕರ್ ಕರುಗಳು ಅಂತ ಹೇಳ್ಬೋದು. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಕ್ಯೂಟ್ ಆಗಿದೆ ಈ ಕರುಗಳು. ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಆ ಕಣ್ಣಾಗಿರ್ಬೋದು, ಫೇಸ್ ಆಗಿರ್ಬೋದು, ಮತ್ತೆ ಆ ಕೂಟ ಆಗಿರ್ಬೋದು ತುಂಬಾನೇ ಕ್ಯೂಟ್ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ದರ್ಶನ್ ಸರ್ ಫಾರ್ಮ್ ಹೌಸ್ಗೆ ಹೋಗೋದಕ್ಕೆ ರೆಡಿ ಆಗಿರುವಂತಹ ಈ ಹಳ್ಳಿಕರ್ ಕರುಗಳನ್ನ ಮನೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ಸಾಕಡೆ ಬರದ ಈಗ ನೀವು ಇಲ್ಲಿ ನೋಡ್ತಾ ಇರುವಂತಹ ಈ ಕರುಗಳು ದರ್ಶನ್ ಫಾರ್ಮ್ ಹೌಸ್ಗೆ ಹೋಗೋದಕ್ಕೆ ರೆಡಿ ಆಗಿದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ತುಂಬಾ ಕ್ಯೂಟ್ ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಫಸ್ಟ್ ನಿಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಡಿ. ನಾನು ಒಳಲು ಚೇತನ್. ನಮ್ದು ಟೆಂಟ್ ಹೌಸ್ ಇದೆ ಶಾಮೇನೊಂದು. ಓಕೆ, ಎಲ್ಲಿ ಯಾವ ಊರಿನವರು? ನವನೀತ್ ಸಾಮೇನ್ ಅಂತ, ಒಳಲು ಮೇಡಮ್, ಮಂಡ್ಯ ತಾಲೂಕು ದುದ್ದ ಹೋಬಳಿ. ಓಕೆ ಸರ್. ಈಗ ದರ್ಶನ್ ಸರ್ ರಾಹುಲ್ ಅವ್ರಿಗೆ ಹೇಳಿದ್ರು ಹಳ್ಳಿಕರ್ ಎತ್ತುಗಳು ಬೇಕು, ಕರುಗಳು ಬೇಕು, ನನಗೆ ಸೆಲೆಕ್ಟ್ ಮಾಡ್ಕೊಡು ರಾಹುಲ್ ಅಂತ. ಸೊ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಿ ರಾಹುಲ್ ಅವ್ರು ಇಟ್ಟಿದ್ದಾರೆ. ಈಗ ನಿಮ್ಮ ಹತ್ರ ಹೇಗೆ ಸರ್ ಇದು? ಮೇಡಮ್, ನಾನು ದರ್ಶನ್ ಪುಟ್ಟಣ್ಣ ಅಭಿಮಾನಿ, ಹಂಗಾಗಿ ಅವ್ರು ನನ್ನ ಸಾಕು ಅಂತ ಕೊಟ್ಟಿದ್ದಾರೆ. ರಾಹುಲ್ ಅವ್ರು ಕೊಟ್ಟಿದ್ದಾರ? ದರ್ಶನ್ ಪುಟ್ಟಣ್ಣ ಇನ್ನೊಂದು ಮೇಲ್ಕೋಟೆ ಶಾಸಕರು ಅವ್ರು ಕೊಟ್ಟಿದ್ದಾರ ನಿಮ್ಗೆ? ಸೆಲೆಕ್ಷನ್ ಮಾಡಿರೋರು ರಾಹುಲ್ ಅಣ್ಣವರು. ಯಾಕೆಂದ್ರೆ ರಾಹುಲ್ ಅಣ್ಣವ್ರಿಗೆ ಬಹಳ ಅನುಭವ ಇದೆ. ಅವರೊಂದ 75 ಕರು ಕೊಟ್ಟಿದ್ದಾರೆ. ಅವ್ರಿಗೆ 100 ಕರು ಕೊಟ್ಟಿದ್ದಾರೆ. ದನಿನ್ ಕಂಡ್ರೆ ಬಹಳ ಪ್ರೀತಿ. ಈ ಜಾತ್ರೆಯಲ್ಲಿ ಇಬ್ರು ಜೋಡ ಸೇರ್ಕೊಂಡಿದ್ದಾರೆ, ಸಂದೀಪ್ ಅಂತ ಹೇಳಿ ಹಿರಿಸೇವೆಯವರು, ಮತ್ತೆ ರಾಹುಲ್ ಅಣ್ಣವರು. ಸಣ್ಣ ಪುಟ್ಟ ನಮ್ಮಂತ ಬೆಳಿ ಹುಡುಗರಿಗೆಲ್ಲ ಬಹಳ ಎನ್ಕರೇಜ್ ಮಾಡ್ತಾ ಇದಾರೆ. ನೀವೆಲ್ಲ ಬನ್ನಿ, ಮುಂದೆ ದನ ಸಾಕಿ ಅಂತ ಹೇಳಿ ಇದ್ ಮಾಡಿದ್ದಾರೆ ಮೇಡಮ್. ಸೊ ಹಂಗಾಗಿ ರಾಹುಲ್ ಅವರು ಸೆಲೆಕ್ಟ್ ಮಾಡಿರುವಂತ ಕರುಗಳಿದು ದರ್ಶನ್ ಸರ್ಗಾಗಿ, ದರ್ಶನ್ ಸರ್ ಫಾರ್ಮ್ ಹೌಸ್ ದರ್ಶನ್ ಪುಟ್ಟಣ್ಣ ಅವ್ರು ಕೊಡ್ತಾ ಇರೋದು ಮೇಡಮ್. ಓಕೆ, ಈಗ ಮೇಲ್ಕೋಟೆ ಮೇಲೆ ದರ್ಶನ್ ಪುಟ್ಟಣ್ಣ ಸರ್ ಕಡೆಯಿಂದ, ಈಗ ದರ್ಶನ್ ಸರ್ ಪುಟ್ಟಣ್ಣ ಕಡೆಯಿಂದ ಫಾರ್ಮ್ ಹೌಸ್ ಕೊಡ್ತಾರೆ. ದರ್ಶನ್ ಫಾರ್ಮ್ ಹೌಸ್ ಗೆ ಹೋಗ್ತಾ ಇದೆ. ಎಷ್ಟು ದಿನದಲ್ಲಿ ಹೋಗ್ತದೆ ಸರ್ ಇದು ಫಾರ್ಮ್ ಹೌಸ್ ಗೆ? ಮೇಡಮ್, ಇನ್ನೊಂದು ತಿಂಗಳು ಆಗ್ತದೆ ಇದು. ಹೋಗುತ್ತಂತೆ ಇದು. ಸೊ ಅಲ್ಲಿ ಮೆರೆಯುತ್ತೆ ಇದು ಅಂತಾನೆ ಹೇಳ್ಬೋದು. ಸರ್ ಹೇಳಿ, ಈ ಕರುಗಳ ಹೇಳಿ, ಈ ಕರುಗಳ ಬಗ್ಗೆ. ಮೇಡಮ್, ಬಹಳ ಸಾಧು ಇದೆ, ಮಕ್ಕಳಿದ್ದಂಗೆ ಇದೆ ಮೇಡಮ್. ನೀವೆಲ್ಲಾರ ಮುಟ್ಟಿದ್ರು ಸಹ ಏನು ಮಾಡಲ್ಲ ನೋಡಿ, ಗಲಾಟೆ ಬಹಳ ಕ್ಯೂಟ್ ಆಗಿದೆ ಮೇಡಮ್. ಎಷ್ಟು ವರ್ಷದ ಹಳ್ಳಿ ಕರತೆಗಳನ್ನ ಸಾಕ್ತಾ ಇದ್ದೀರಾ? ಮೇಡಮ್, ನಮ್ಮ ತಾತೀರು ಮುತ್ತಾತೀರು ಸಾಕ್ತಿದ್ರು. ನಾನು ತಾತೀರು ನೋಡ್ತಿದ್ದೆ, ನಾನು ಇದೇ ಫಸ್ಟ್ ವರ್ಷ. ಇದಕ್ಕೆ ಸ್ಫೂರ್ತಿ ಕೊಟ್ಟಿರೋರು ನನ್ನ ಮೇಲ್ಕೋಟೆ ಶಾಸಕರು ದರ್ಶನ್ ಪುಟ್ಟಣ್ಣ ಸರ್. ಓಕೆ, ಈಗ ನಿಮ್ಗೆ ಹಳ್ಳಿ ಕರೆತಿಗಳನ್ನ ಸಾಕ್ಬೇಕು ಅನ್ನುವಂತಹ ಒಂದು ಕುತೂಹಲ ಯಾಕೆ ಸ್ಟಾರ್ಟ್ ಆಯ್ತು? ಮೇಡಮ್, ನಾನು ಬೇಬಿ ಬೆಟ್ಟಕ್ಕೆ ಜಾತ್ರೆಗೆ ಸಾಮಾನ್ಯ ಟೆಂಟ್ ಹೌಸ್ ಇದೆ ಹಾಕಕ್ಕೆ ಹೋಗಿದ್ದೆ. ನೋಡಿದೆ ನಮ್ಮ ತಾತೀರೆಲ್ಲ ಮಾಡ್ತಿದ್ರಲ್ಲ, ನಾವು ಮಾಡ್ಬೇಕು ಅಂತ ಹೇಳಿ ಸಂದೀಪ್ ಅವ್ರ ಜೊತೆ ಚರ್ಚೆ ಮಾಡಿದೆ. ನನ್ನ ಹಿರಿಯ ಅಣ್ಣ ಸಂದೀಪ್ ಅವರು, ಇಲ್ಲ ಸರ್ ನಾನು ದನ ಕಳಿಸ್ತೀನಿ ಅಂತ ಹೇಳಿ ಒಂದ್ ವಿಶ್ವಾಸದ ಮೇಲೆ ದನ ಹಾಕಿ ಕೊಟ್ಟಿದ್ದಾರೆ ಮೇಡಮ್. ಹಳ್ಳಿಕಾರ ಮೂಲ ಹಳ್ಳಿಕಾರ ಅಲ್ಲಿದೆ ನೋಡಿ. ಹೀಗಾಗಿ ನೀವು ನೆಕ್ಸ್ಟ್ ಇನ್ನ ಹಳ್ಳಿಕಾರ ಎತ್ತುಗಳನ್ನ ಸಾಕಿದ್ರೆ ಮುಂದುವರಿಸ್ತೀರಾ? ದಿನ ಇಮೇಲೆ ಇದೆ ವೃತ್ತಿ ಮೇಡಮ್. ದಯ ಮಾಡಿ ನಮ್ಮ ರೈತರಿಗೆ ವಿನಂತಿ ಏನಪ್ಪ ಅಂದ್ರೆ, ದನ ಸಾಕಿದ್ರೆ ಶುಗರ್ ಬಿಪಿ ಕಮ್ಮಿ ಆಗ್ತದೆ ಖಂಡಿತ. ಅವ್ರಿಗೆ ನೀವು ದಯಮಾಡಿ, ರೈತರು ಯಾರ ಮನೇಲೂ ಸಹ ಒಂದ್ ದನ ಒಂದ್ ಜೊತೆ ದನ ಇರ್ಲಿ ಸಾಕಿ. ಆ ಬಸವಣ್ಣ ಯಾರ ಮನೆ ತಾವು ಮೆರೀತಾನೆ, ಯಾರು ಹಳ್ಳಿಕಾರ ಒಡೆಯರು ಯಾರು ಅಲ್ಲ, ರೈತರೇ ಹಳ್ಳಿಕಾರರು.
ಮೂಲ ಹಳ್ಳಿ ಕಾರನ್ನ ಸಾಕೋಕೆ ಯಾರ ಮನೆ ಹತ್ರ ಸಾಕ್ಬೋದು ಅಂದ್ರೆ ರೈತ ಮನೆ ಯಾರ ಮನೆ ಹತ್ರ ಸಾಕಿದ್ರು ರೈತರು ಒಡೆಯರು ಅಂತ ತಿಳ್ಕೊತಾರೆ ಮೇಡಮ್. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಯೂತ್ಸ್ಗೆ? ದಯಮಾಡಿ ನಾವು ಐ ಪಿ ಎಲ್ ಆಡ್ತೀವಿ, ಅದಾಡ್ತೀವಿ, ಜೂಜ್ ಆಡ್ತೀವಿ, ಇದ್ ಮಾಡೋದ ಮನೆ ಹತ್ರ ದನ ಇದ್ರೆ ಜವಾಬ್ದಾರಿ ಇರ್ತದೆ, ಮಕ್ಕಳಿದ್ದಂಗೆ ತಂದೆ ತಾಯಿ ನೋಡ್ಕೊಂಡಂಗೆ ಆಯ್ತದೆ, ನಾವೇನ್ ದನ ಸಾಕ್ತೀವಿ ತಂದೆ ತಾಯಿ ನೋಡ್ಕೊಂಡಂಗೆ ಇರ್ತದೆ ಮೇಡಮ್. ಅದು ನೆಕ್ಸ್ಟ್ ಈಗ ಇದು ದರ್ಶನ್ ಸರ್ ಫಾರ್ಮ್ ಹೌಸ್ ಏನೊಂದು ಒಂದ್ ತಿಂಗಳು ಒಂದೂವರೆ ತಿಂಗಳಲ್ಲಿ ಹೋಗಿ ಮೆರೆಯುತ್ತೆ ಅಂತಾನೆ ಹೇಳ್ಬೋದು, ಸಾಕಷ್ಟು ಹೆಸರನ್ನ ಮಾಡುತ್ತೆ ಮುಂದೆ. ಅವರು ಡಿ ಬಸವ ಮೇಡಮ್ ದೊಡ್ಡ ಗುಣ ದೊಡ್ಡ ಶಕ್ತಿ, ಈ ಬಸವಣ್ಣನ ಅವರು ಸಾಕ್ತಾರೆ, ಅವ್ರು ನಮ್ಗಿಂತ ಹೆಚ್ಚಾಗಿ ಸಾಕ್ತಾವ್ರ ಅವ್ರೆ, ಅವ್ರಿಗೆ ಹೋಗ್ತಾ ಇದೆ, ಅವ್ರ ಮನೆಗೆ ಹೋಗಿ ಒಳ್ಳೇದಾಗ್ತದೆ, ಅವ್ರ ಹೆಸರು ಇನ್ನೂ ಅಮಾರವಾಗಿ ಬೆಳೀಲಿ ಮೇಡಮ್. ರಾಹುಲ್ ಅಣ್ಣವರು ಯಾರಿಗೆ ಅಲ್ಲಿ ಒಳ್ಳೆ ಮನುಷ್ಯ ಅಯ್ಯಪ್ಪ, ಒಂದು ತುಂಬು ತೋಳ ತುಳ್ಕಲ್ಲ ರಾಹುಲ್ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ರೆ, ಈ ಬನ್ನೂರು ಹೋಬಳಿ ಒಳಗಡೆ ಈ ದೊಡ್ಡೂರಲ್ಲಿ ಅಂತ ವ್ಯಕ್ತಿ ಅವನೇ ಅಂದ್ರೆ ನಮ್ಗೆ ಬಹಳ ಖುಷಿ. ದನ ಸಾಕು ವಿಚಾರದಲ್ಲಿ ಎಷ್ಟೊತ್ತು ರಾತ್ರಿ ಫೋನ್ ಮಾಡಿದ್ರು ಸಹ ಡಾಕ್ಟರ್ ಬೇಕಂದ್ರೆ ಡಾಕ್ಟರ್ ಕಳ್ಸಿಕೊಡ್ತಾರೆ, ಕೊಂಬೂರಿ ಇರ್ಬೇಕು ಅಂದ್ರೆ ಕೊಂಬೂರಿ ಕಳ್ಸಿಕೊಡ್ತಾರೆ, ಅವರು ಸಹಾಯ ಮಾಡೋದು ದೊಡ್ಡ ಗುಣ ರಾಹುಲ್ ಅವ್ರದ್ದು. ಇಲ್ಲ ಮೇಡಮ್, ಅವರು ಅವರಲ್ಲಿರೋ ಅವ್ರ ಹತ್ರ ಇರೋ ಒಂದು ಎತ್ಕೊಂಡು ನೋಡಿದ್ರೆ ನಾವು ಅವ್ರು ಏನು ಅಲ್ಲ. ಇವತ್ತಂತಿದ್ರು ನಾನು ಯಾವ್ದೋ ಒಂದು ಮಾತಂದೆ ಮಾತಾಡ್ಬೇಕಾದ್ರೆ ಆ ರೀತಿ ಮಾತಾಡಬೇಡಿ ಬಸವಣ್ಣದೇವ್ರ ಬಗ್ಗೆ, ನಮ್ಗೆ ಬೇಜಾರಾಯ್ತದೆ ಅಂತ. ದೊಡ್ಡ ಮನ್ಸಿದೆ ಅವ್ರ ದನ ಸಾಕು ವಿಚಾರದಲ್ಲಿ ಭಗವಂತ ಅವ್ರ ಮನೆಗೆ ಶಕ್ತಿ ಕೊಡ್ಲಿ, ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳಿಲಿ, ಅವ್ರ ಡಿ ಬಾಸಂಗ್ ಅವ್ರ ಒಂದು ದೊಡ್ಡ ಸ್ಥಾನ ಕೊಡಲಿ ಮೇಡಮ್. ಓಕೆ ಓಕೆ ಸರ್, ನಿಮ್ಮೆಲ್ಲರ ಒಂದು ಆರೈಕೆ ಇದೆ, ಖಂಡಿತವಾಗ್ಲೂ ಮುಂದೆ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಈಗ ಇದು ಸಖತ್ತು ಕ್ಯೂಟ್ ಆಗಿದೆ, ತುಂಬಾ ತಲಾಟೆ ಇದೆ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಒಂದ್ ಕಡೆ ನಿಲ್ಲಲ್ಲ ಅಂತ ಅನ್ಸುತ್ತೆ. ಸೊ ಎರಡು ಕೂಡ ತುಂಬಾನೇ ಚೆನ್ನಾಗಿದೆ ಪೇರ್. ದಯಮಾಡಿ ನಾನು ಏನ್ ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ, ಬಹಳ ಎಂತ ಬಿಸಿಲು ಇವತ್ತು ಬೆಳಿಗ್ಗೆಯಿಂದ ಈ ಜಾತ್ರೆ ಸುತ್ತಿ ಮಾಡ್ಕೊಟ್ಟಿದ್ದೀರಿ, ನನ್ನ ಮಕ್ಳಿಗೆ ನಾನು ಡಾಕ್ಟರ್ ಇಂಜಿನಿಯರ್ ಮಾಡು ಅಂತ ಹೇಳಲ್ಲ, ದನ ಸಾಕಪ್ಪ ಮನೆ ಹತ್ರ ದನ ನೋಡ್ಕಪ್ಪ ಅಂತ ನಾನು ನಿರು ರೈತ ಹೇಳ್ತೀನಿ ಮೇಡಮ್. ಅದು ನನ್ನ ಈ ರೀತಿ ಹೇಳುವಂತ ನನ್ನ ಗುರುಗಳಾದಂತ ಕೆ ಎಸ್ ಪುಟ್ಟಣ್ಣಯ್ಯನವರು ಅವ್ರ ಮಾರ್ಗದರ್ಶನದಲ್ಲಿ ನಾವಿದ್ದೀನಿ ಮೇಡಮ್. ಸೊ ಇದೇ ರೀತಿ ನಿಮ್ಮ ಒಂದು ಹಳ್ಳಿಕಾರ ಪ್ರೀತಿ ಅಭಿಮಾನ ಇದೇ ರೀತಿ ಮುಂದುವರಿಲಿ, ಮುಂದಿನ ವರ್ಷ ಜಾತ್ರೆ ಅಷ್ಟರಲ್ಲಿ ಇನ್ನು ಜಾಸ್ತಿ ಹಳ್ಳಿಕಾರ ಹೋರಿಗಳನ್ನ ಹಸುಗಳನ್ನ ಕಟ್ಟುವಂಗಾಗ್ಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಆಶಿಸ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ, ಅದು ಡಿ ಬಸ್ ಆಶೀರ್ವಾದ, ಆಗ ನಮ್ಮ ದರ್ಶನ್ ಪುಟ್ಟಣ್ಣಯ್ಯನವರ ಆಶೀರ್ವಾದ. ಸೊ ಖಂಡಿತವಾಗ್ಲೂ ಸೊ ನೋಡಿದ್ರಲ್ಲ, ಇದು ದರ್ಶನ್ ಸರ್ ಫಾರ್ಮ್ ಹೌಸ್ಗೆ ಹೋಗೋದಕ್ಕೆ ರೆಡಿ ಆಗಿರುವಂತಹ ಕರುಗಳು. ಇನ್ ಕೇಸ್ ಏನಾರ ಸಾಧ್ಯ ಆದ್ರೆ ದರ್ಶನ್ ಫಾರ್ಮ್ ಹೌಸ್, ದರ್ಶನ್ ಸರ್ ಫಾರ್ಮ್ ಹೌಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಶೂಟ್ ಮಾಡೋದಕ್ಕೆ ಏನಾದ್ರೂ ಸಾಧ್ಯವಾದ್ರೆ ಆದಷ್ಟು ಖಂಡಿತ ಆಗ್ತದೆ ಮೇಡಮ್, ನಿಮ್ಗೆ ಸಹಕಾರ ಇರ್ತದೆ, ಬಿಡಿ ಶಕ್ತಿ ಆದಷ್ಟು ನಿಮ್ಗೆ ನಾವ್ ಹೇಳ್ತೀವಿ. ಡಿ ಬಸ್ಗೆ ತಗೊಳ್ಳಿ ಮೇಡಮ್ ಅವರು ಬಹಳ ಜಾತ್ರೆಲ್ಲ ಸಂಬಂಧಿತ ಮಾಡೋರ, ನಿಮ್ಮ ಕರ್ನಾಟಕ ಚಾನೆಲ್ ಬಗ್ಗೆ ನನಗೆ ಬಹಳ ಉತ್ತಮ ಇದೆ ಮೇಡಮ್. ಸೊ ಮುಂದಿನ ದಿನಗಳಲ್ಲಿ ದರ್ಶನ್ ಸರ್ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಕರುಗಳನ್ನ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಬೇಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಒಂದು ಹಳ್ಳಿಕಾರ ಪ್ರೀತಿ ಹೀಗೆ ಮುಂದುವರಿಲಿ. ಸರ್ ನಮಸ್ತೆ. ನಮಸ್ಕಾರ. ಈಗ ಇದು ದರ್ಶನ್ ಸರ್ ಫಾರ್ಮ್ ಹೌಸ್ ಗೆ ಹೋಗೋದಕ್ಕೆ ರೆಡಿ ಆಗಿರುವಂತಹ ಒಂದು ಕರುಗಳು ಅಂತಾನೆ ಹೇಳ್ಬೋದು. ಹೇಳಿ ಸರ್, ಮೊದಲಿಗೆ ನಿಮ್ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ. ನಮಸ್ಕಾರ. ಪುಟ್ಟಣ್ಣಯ್ಯವರ ತಮ್ಮ ರಾಘವ ಅಂತ ಅಂದ್ಬಿಟ್ಟು ಅಣ್ಣವರು ಇದನ್ನ ಆಸೆ ಪಟ್ಟು ದರ್ಶನ ಕೊಡ್ಬೇಕು ಅಂತ ಅನ್ಬಿಟ್ಟು ತಗೊಂಡಿದ್ದಾರೆ, ಅದನ್ನ ನಮ್ಮ ಹುಡುಗ ಕಟ್ತೀನಿ ಅಂತ ಅನ್ಬಿಟ್ಟು ಅವರು ಗೊಂತಲ್ ಹಾಕೊಂಡಿದ್ದಾರೆ. ಕರೆಗಳು ಪೇರ್ ತುಂಬಾ ಚೆನ್ನಾಗಿದೆ, ಹೆಂಗ ಅನ್ಸುತ್ತೆ ಸರ್? ಎಲ್ಲ ಚೆನ್ನಾಗಿರೋದಕ್ಕೆ ದರ್ಶನ್ ಅವ್ರಿಗೆ ಕೊಡ್ಬೇಕು ಅಂತಾನೆ ಡಿ ಬಾಸ್ ಅವ್ರಿಗೆ ಕೊಟ್ಟಿದ್ದಾರೆ. ಡಿ ಬಾಸ್ ಅವರು ಅಣ್ಣವ್ರು ತುಂಬಾ ಚೆನ್ನಾಗಿದ್ದಾರೆ, ಆತ್ಮೀಯರು. ಸೊ ಅವತ್ತು ಬೇಬಿ ಜಾತ್ರೆಗೆ ಬಂದಿದ್ರು ಅಣ್ಣ ದರ್ಶನ್ ಅವರು, ಡಿ ಬಾಸ್ ಅವ್ರು ಬಂದಿದ್ರು ದರ್ಶನ್ ಕರೆದಾಗ. ಸೊ ಹಂಗಾಗಿ ಅವ್ರಿಗೊಂದ್ ಜೊತೆ ಏನಾದ್ರು ಕೊಡ್ಬೇಕು ಅಂತ ಅನ್ಸಿ ಇದನ್ನ ಅಲ್ಲೇ ಬೈ ಮಾಡಿ ಇದು ಕೊಡ್ಬೇಕಿತ್ತು. ಅಣ್ಣ ಒಂದ್ ಸ್ವಲ್ಪ ಯುಎಸ್ಗೆ ಹೋಗಿದ್ದಾರೆ, ಬಂದ ತಕ್ಷಣ ಡಿ ಬಾಸ್ ಅವರ ಫಾರ್ಮ್ ಹೌಸ್ಗೆ ಕಳಿಸ್ಕೊಡ್ತೀವಿ. ಸೊ ಈಗ ಆಕ್ಚುಲಿ ನಮ್ಮ ವೀಕ್ಷಕರು ದರ್ಶನ್ ಪುಟ್ಟಣ್ಣ ಸರ್ ಅವರ ಇಂಟರ್ವ್ಯೂನ ರೀಸೆಂಟ್ ಆಗಿ ನೋಡಿದ್ದಾರೆ, ರೀಸೆಂಟ್ ಆಗಿ ಇಂಟರ್ವ್ಯೂ ಮಾಡಿದ್ವಿ ಬೇಬಿ ಬೆಟ್ಟದ ಜಾತ್ರೆನಲ್ಲಿ. ಸೊ ಹೇಳೋದಾದ್ರೆ ಸರ್ ಅಣ್ಣವ್ರ ಬಗ್ಗೆ? ಅಣ್ಣವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬೇಬಿ ಜಾತ್ರೆ ಸರಿ ಮೊದಲನೇ ವರ್ಷ ಅವ್ರಿಗೆ ನಾವು ಯಾವುದು ಇದು ಮಾಡಿಲ್ಲ, ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ರು, ಜಾತ್ರೆ ತುಂಬಾ ಯಶಸ್ವಿ ಆಯ್ತು. ಸೊ ಒಳ್ಳೆ ದನಗಳೆಲ್ಲ ಬಂದಿದ್ದು, ಒಳ್ಳೆ ಜಾತ್ರೆ ಮಾಡಿದ್ರು, ತುಂಬಾ ಅದ್ದೂರಿಯಾಗಿ ನಡೀತು ಅಂತ ಎಲ್ಲರೂ ಪ್ರಶಂಸೆ ಪಟ್ಟರು. ಯಾವುದು ತೊಂದರೆ ಆಗದಂಗೆ ಮೊದಲನೇ ಸಾರಿನೇ ಎರಡು ಜಾತ್ರೆ ಮಾಡಿದ್ರು, ಒಂದು ಬೇಬಿ ಜಾತ್ರೆ, ಒಂದು ವೈರ್ಮುಡಿ ಜಾತ್ರೆ. ಸರ್ಕಾರದಿಂದ ಆಯೋಜನೆ ಮಾಡಿದ್ರು, ಅನುದಾನ ತಗೊಂಡ್ಬಂದು
ಒಳ್ಳೆ ರೀತಿಯಲ್ಲಿ ವೈರ್ಮುಡಿ ಜಾತ್ರೆನೂ ಮಾಡಿದ್ರು, ಹಾಗೆ ಬೇಬಿ ಜಾತ್ರೆನೂ ತುಂಬಾ ಅದ್ಭುತವಾಗಿ ಯಶಸ್ವಿಯಾಗಿ ಮಾಡಿಕೊಟ್ರು. ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಒಂದು ಕೊರತೆಗಳು ಬಾರದೇ ಇರೋ ಹಾಗೆ ತುಂಬಾ ಅದ್ಧೂರಿಯಾಗಿ ನಡೆದಂತಹ ಒಂದು ಜಾತ್ರೆ ಅಂತಾನೆ ಹೇಳ್ಬೋದು. ಸರಿ, ಈಗ ಬಿಸಿಹಳ್ಳಿ ಜಾತ್ರೆ ನಡೀತಾ ಇದೆ, ಈಗ ಬಿಸಿಹಳ್ಳಿ ಜಾತ್ರೆಗೆ ವಿಸಿಟ್ ಮಾಡಿದೀರಾ, ಬಂದಿದ್ದೀರಾ, ಜಾತ್ರೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಬಿಸಿಹಳ್ಳಿ ಜಾತ್ರೆಗೆ ಚೆನ್ನಾಗಿದೆ, ಕಟ್ಟಿದರೆಲ್ಲ ದನಗಳು, ನಾನು ಇವತ್ತೇ ಬಂದಿರೋದು, ಇವತ್ತು ನಮ್ಮ ಹುಡುಗ ಬಂದಿದ್ದಾರೆ, ಉಚ್ಚಮ್ಮನ ದೇವಸ್ಥಾನ ಹೋಗ್ಬೇಕೀಗ ಹೋಗ್ತಾ ಇದೀವಿ, ಚೆನ್ನಾಗಿದೆ. ಇಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ ದೇವರದು. ಹೌದು, ಉಚ್ಚಮ್ಮವ್ರದ್ದು ಶಕ್ತಿ ಇದೆ, ದನಕರುಗಳಿಗೆಲ್ಲ ಒಳ್ಳೇದು, ಬಂದಿದೆ ಎಲ್ಲ ಜಾತ್ರೆ ಮಾಡಿದ್ದಾರೆ, ಅದು ಇಲ್ಲೂ ಚೆನ್ನಾಗಿ ನಡೀತದೆ ಅಂತ ಹೇಳಿದ್ದಾರೆ. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇದೀವಿ ಇಲ್ಲಿ. ಅಣ್ಣವ್ರಿಗೆ ಆಸೆ ಇತ್ತು ಕಟ್ಟಬೇಕು ಅಂತ ಅನ್ಬಿಟ್ಟು, ಒಂದು ಇಟ್ಕೊಂಡು ಸ್ವಲ್ಪ ದಿನ ಇಟ್ಟು ಆಮೇಲೆ ದರ್ಶನ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ. ಸೊ ಇನ್ನ ಸ್ವಲ್ಪ ದಿನಗಳಲ್ಲಿ ಒಂದ್ ತಿಂಗಳು ಒಂದೂವರೆ ತಿಂಗಳು ಆದ್ಮೇಲೆ ಡಿ ಬಸ್ ಅವರ ಒಂದು ಫಾರ್ಮ್ ಹೌಸ್ಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಒಂದು ತುಂಬಾ ಕ್ಯೂಟ್ ಆಗಿದೆ, ಇನ್ನು ಅಲ್ಲಿ ಹೋಗಿ ಮೆರೆಯುತ್ತೆ ಈ ಒಂದು ಕರುಗಳು ಅಂತಾನೆ ಹೇಳ್ಬೋದು. ಸೊ ಕೊನೆಯದಾಗಿ ನಮ್ಮ ಯಂಗ್ಸ್ಟರ್ಸ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಯಂಗ್ಸ್ಟರ್ಸ್ ಕೇಳೋದೇನು ಅಂತಂದ್ರೆ, ನಮ್ಮ ಹುಡುಗ ಅವನು ಆಸೆ ಪಟ್ಟು ಎಲ್ಲ ದನಗಳು ತಂದಿದ್ದಾನೆ, ಕಡಿತಾ ಇದ್ದಾನೆ, ಅಳಿಕಾರನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋ ಉದ್ದೇಶ ಅವನಲ್ಲೂ ಇದೆ. ಸೊ ಹುಡುಗರುಗಳಲ್ಲಿ ಹೆಚ್ಚಿನ ಆಸಕ್ತಿ ಬರ್ತಾ ಇದೆ, ದನಗಳನ್ನ ಕಟ್ಟಬೇಕು, ದನಗಳು ಸಾಕ್ಬೇಕು ಅನ್ನೋದು ಖುಷಿ ಪಟ್ಟಿದ್ದಾರೆ. ಇವರೆಲ್ಲ ನಮ್ಮ ಸ್ನೇಹಿತರು, ಹರ್ಷ ಅಂತ ಅನ್ಬಿಟ್ಟು. ಬನ್ನಿ ಹರ್ಷ, ಬನ್ನಿ ಹರ್ಷ. ಇವರು ನಮ್ಮ ದುದ್ದ ಹೋಬಳಿ ಅವರೇನೆ, ನಮ್ಮ ಮೇಲ್ಕೋಟೆ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಅವರೇನೆ. ಸೊ ಅವ್ರುಗಳು ಎಲ್ಲರೂ ಆಸೆ ಪಟ್ಟಿ, ಇವ್ರು ಕೀರ್ತನ್ ಕುಮಾರ್ ಅಂತ. ಸೊ ಎಲ್ಲರೂ ಆಸೆ ಪಟ್ಟು ಅವರು ಎಲ್ಲ ದನಗಳನ್ನ ಸಾಕಕ್ಕೆ ಎಲ್ಲ ಮಾಡ್ತಿದ್ದಾರೆ. ಸೊ ಅವ್ರುಗಳೆಲ್ಲ ಇದನ್ನ ಅವರೇ ಸಾಕಿದ್ದು ಹರ್ಷ ಅಂತ ಅನ್ಬಿಟ್ಟು. ಸೊ ಅವರೇ ಇದನ್ನ ಹೆಚ್ಚು ಸಾಕಿದ್ರು, ಅವ್ರ ಹತ್ರ ನಾವು ಬೈ ಮಾಡಿ ಸೊ ದರ್ಶನವನ್ನು ಕೊಡ್ತಾ ಇದ್ದೀವಿ. ಸೊ ಯಂಗ್ಸ್ಟರ್ಸ್ಗೆ ಆದಷ್ಟು ಹಳ್ಳಿ ಕರೆತಿಗಳನ್ನ ಸಾಕಿ ಎಲ್ಲ ನಮ್ಮ ಹಳ್ಳಿಗಾರ ಸೊಗಡು ಬೆಳಿಬೇಕು, ಹಳ್ಳಿಗಾರು ತಳಿ ಉಳಿಬೇಕು ಅಂತ ಅಂದಾಗ ಎಲ್ಲ ರೈತರುಗಳು, ಅದರಲ್ಲೂ ಯುವಕರುಗಳು ಹೆಚ್ಚಿನ ಆಸಕ್ತಿ ತೋರಿಸಿ ಅಂತ ಹೇಳ್ತಿದ್ದೀನಿ. ಸೊ ಒಂದು ಎಲ್ಲ ಯುವಕರುಗಳು ಈಗ ದರ್ಶನ ಅವರು ಆಸೆ ಪಟ್ಟಿದ್ದಾರೆ, ದೀಪಾಸ್ ಅವರು ಪ್ರಾಣಿಪ್ರಿಯರು, ಜೊತೆಗೆ ಹಳ್ಳಿಕಾರ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಅವ್ರಿಗೂ. ಆದಷ್ಟು ಯಂಗ್ಸ್ಟರ್ಸ್ ಮುಂದೆ ಬರಬೇಕು, ಮುಂದೆ ಬಂದು ಹಳ್ಳಿಕಾರನ್ನ ಸಾಕ್ಬೇಕು. ಸೊ ಆಗ ಈ ಒಂದು ತಳಿ ಉಳಿಯುತ್ತೆ, ಮುಂದಿನ ಪೀಳಿಗೆಗೂ ಬೆಳೆಯುತ್ತೆ ಅನ್ನುವಂತಹ ಮತನ ಸರ್ ಹೇಳ್ತಾ ಇದಾರೆ. ಸೊ ಆದಷ್ಟು ಹಳ್ಳಿಕಾರ ರೈತಗಳನ್ನ ಕಟ್ಟೋದಕ್ಕೆ ಟ್ರೈ ಮಾಡಿ, ಇನ್ ಕೇಸ್ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ಮನೆ ಹತ್ರ ಅಟ್ಲೀಸ್ಟ್ ಒಂದು ಹಳ್ಳಿಕಾರ ಹಸುಗಳನ್ನಾದ್ರೂ ಕಟ್ಟೋದಕ್ಕೆ ಪ್ರಯತ್ನ ಮಾಡಿ. ಇದರಿಂದ ಏನಂತಂದ್ರೆ ತಳಿಯನ್ನ ಅಭಿವೃದ್ಧಿ ಮಾಡಿದಾಗ ಆಗುತ್ತೆ, ತಳಿಯನ್ನ ಮುಂದಿನ ಪೀಳಿಗೆಗೂ ಕೂಡ ಉಳಿಸಿ ಬೆಳೆಸಿದಾಗೆ ಆಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಹಳ್ಳಿಕಾರ ಹಸುವನ್ನಾದ್ರೂ ಕಟ್ಟೋದಕ್ಕೆ ಪ್ರಯತ್ನ ಮಾಡಿ ಅನ್ನುವಂತಹ ಒಂದು ಮಾತನ್ನ ಸರ್ ಹೇಳ್ತಾ ಇದಾರೆ. ಏನ್ ಹೇಳೋಕೆ ಇಷ್ಟಪಡ್ತೀವಿ ಅಂದ್ರೆ, ಇವತ್ತಿನ ನ್ಯೂಸ್ ಬೆಂಗಳೂರು ಮೈಸೂರು ಕೆಲ್ಸಕ್ಕೆ ಹೋಗ್ತಾರೆ, ಮಂಡ್ಯ ಗಾರ್ಮೆಂಟ್ಸ್ಗಳಿಗೆ ಹೋಗ್ತಾರೆ. ಇವತ್ತು ಒರಿಜಿನಲ್ ಆಗಿ ನಾವು ಯೂಸ್ಗಳು ಏನ್ ಮಾಡ್ಬೋದು ಅಂದ್ರೆ, ಮನೆ ಹತ್ರ ದನ ಸಾಕಿದ್ರೆ ಅದ್ರ ಬೆಲೆ ಜಾಸ್ತಿ ಇದೆ. ಇವತ್ತು ಬೆಂಗಳೂರಲ್ಲಿ ಒಂದು ಲೀಟ್ರ್ ಗಂದ್ಲ 800 ರೂಪಾಯಿ 1000 ರೂಪಾಯಿ ಇದೆ, ಗೃಹಪ್ರವೇಶಕ್ಕೆ ತಗೊಂಡೋಗ ಹೋಗಿ ತಪ್ಪೆ 800 ರೂಪಾಯಿ ಪೌಡರ್ ಮಾಡಿಕೊಟ್ರೆ. ಈ ಪೊಂಗ್ನೂರು ದನ ಇದೆಯಲ್ಲ ಮೇಡಮ್, ಆ ಪೊಂಗ್ನೂರಲ್ಲಿ ಗಂಧ ತಗೋ ಕೊಟ್ರೆ 1000 ರೂಪಾಯಿ ಮೇಡಮ್. ನಾವು ನಮ್ಮ ಕೆಲಸ ಸೃಷ್ಟಿನೇ ಮನೆ ಹತ್ರನೇ ಮಾಡ್ಕೋಬೋದು, ಗದ್ದೆ ವ್ಯವಸಾಯ ಇದರಲ್ಲೇ ಮಾಡ್ಕೋಬೋದು, ಎಲ್ಲೂ ಹೋಗೋಕ್ಕಾಗಿಲ್ಲ. ಆದಷ್ಟು ಯುವಕರು ಏನಪ್ಪ ಅಂದರೆ, ನಮ್ಮ ಹಿಂದೆ ಇದು ನಮ್ಮ ಗುರುಗಳು ಹೇಳ್ತಿದ್ರು ಪುಟ್ಟಣ್ಣನವರು, ದನ ಕಟ್ಟಿ ನಿಮ್ಗೆ ಶಕ್ತಿ ಏನು ಗೊತ್ತಾಯ್ತದೆ ಅಂತ. ನಿಮ್ಮ ನಮಗೆ ಈಗ ಕಟ್ಟು, ನಮ್ಮ ತಾತ ಕಟ್ತಿದ್ರು ಮನೆ ಹತ್ರ ಮೇವ್ ತಿರ್ತಿದ್ರು, ಇದ್ರ ಜೊತೆಲಿ ನಾವು ತೊಪ್ಪೆ ತಾ ಕೂಟ ಹೋಗಿ ಮನೇಲಿ ಮನೆಗಂದ್ರೆ ನೆಮ್ಮದಿರ್ತದೆ ಮೇಡಮ್. ಬೆಳಿಗ್ಗೆ ಬಂದು ದನ ನೋಡಿದ್ರೆ ಏನೋ ಒಂಥರ ಭಾಳ ಖುಷಿ ಇರ್ತದೆ. ಸೊ ಇದೇ ರೀತಿ ನಿಮ್ಮ ಒಂದು ಹಳ್ಳಿಕಾರ ಪ್ರೀತಿ ಇದೇ ರೀತಿ ಮುಂದುವರಿಲಿ, ನೆಕ್ಸ್ಟ್ ಖಂಡಿತ ಸಾಕಾಗಲಿ ಅಂತ ನಾವು ಕೂಡ ಆಶೀರ್ವಾದ ಮೇಡಮ್ ಅಂತ ಮನೆಗೆ ನಾವು ಕೊಡ್ತೀವಿ.